आत्मीय ವಿದ್ಯಾರ್ಥಿಗಳೇ ಎಲ್ಲರಿಗೂ ನಮಸ್ಕಾರ ಚತುರ್ಭುಜಗಳ ಪರಿಚಯ ಪಾಠದ 6ನೇ ಭಾಗದ ವಿಡಿಯೋ ತರಗತಿಗೆ ಎಲ್ಲರಿಗೂ ಸ್ವಾಗತ ಚತುರ್ಭುಜಗಳ ಪರಿಚಯ ಪಾಠದ ಅಡಿಯಲ್ಲಿ ನಾವು ಒಂದಷ್ಟು ವಿಷಯಗಳನ್ನು ಕಲಿತಿದ್ದೇವೆ ಆ ವಿಷಯಗಳನ್ನು ಒಮ್ಮೆ ಪುನರಾವರ್ತಿಸಿ ಇಂದಿನ ತರಗತಿಯನ್ನು ಪ್ರಾರಂಭಿಸೋಣ ಯಾವೆಲ್ಲ ವಿಷಯಗಳನ್ನು ನಾವು ಇಲ್ಲಿಯವರೆಗೆ ಕಲಿತಿದ್ದೇವೆ ಮೊದಲಿಗೆ ನಾವು ಬಹುಭುಜಾಕೃತಿ ಅಂದ್ರೆ ಏನು ಅಂತ ಹೇಳಿ ತಿಳ್ಕೊಂಡಿದ್ದೇವೆ ಏನು ಬಹುಭುಜಾಕೃತಿ ಅಂತ ಹೇಳಿದ್ರೆ ರೇಖಾಖಂಡಗಳ ಸೇರಿಸುವಿಕೆಯಿಂದ ಉಂಟಾದ ಸರಳವಾದ ಆವೃತಾಕೃತಿಗೆ ನಾವು ಬಹುಭುಜಾಕೃತಿ ಅಂತ ಹೇಳಿ ಕಲಿತಿದ್ದೇವೆ ಹಾಗೆ ಬಹುಭುಜಾಕೃತಿಯ ವಿಧಗಳ ಬಗ್ಗೆ ಕೂಡ ನಾವು ಅಭ್ಯಾಸ ಮಾಡಿದ್ದೇವೆ ಬಹುಭುಜಾಕೃತಿಗಳು ಎಷ್ಟು ರೇಖಾಖಂಡಗಳನ್ನು ಹೊಂದಿದೆ ಅನ್ನುವ ಆಧಾರದ ಮೇಲೆ ಅವುಗಳನ್ನು ವಿಂಗಡಣೆ ಮಾಡುತ್ತಾರೆ ಮೂರು ಇದ್ದರೆ ತ್ರಿಭುಜ ನಾಲ್ಕು ಬಾಹುವಿದ್ದರೆ ಚತುರ್ಭುಜ ಐದು ಬಾಹುವಿದ್ದರೆ ಪಂಚಭುಜ ಹೀಗೆ ವಿಂಗಡಣೆ ಮಾಡುತ್ತಾ ಹೋಗಿದ್ದೇವೆ ಮತ್ತು ಕಲಿತಿದ್ದೇವೆ ಅದೇ ರೀತಿ ಬಹುಭುಜಾಕೃತಿಯ ಒಳಕೋನಗಳ ಮೊತ್ತವನ್ನು ಕೂಡ ಅಭ್ಯಾಸ ಮಾಡಿದ್ದೇವೆ ತ್ರಿಭುಜದಲ್ಲಿ ಒಳಕೋನಗಳ ಮೊತ್ತ 180 ಡಿಗ್ರಿ ಚತುರ್ಭುಜದಲ್ಲಿ 360 ಡಿಗ್ರಿ ಪಂಚಭುಜಾಕೃತಿಯಲ್ಲಿ ಒಳಕೋನಗಳ ಮೊತ್ತ 540 ಡಿಗ್ರಿ ಹೀಗೆ ನಾವು ಕಲಿತ ಹೋಗಿದ್ದೇವೆ ಉದಾಹರಣೆ ಲೆಕ್ಕವನ್ನು ಕೂಡ ಅಭ್ಯಾಸ ಮಾಡಿದ್ದೇವೆ ಅದೇ ರೀತಿ ಬಹುಭುಜಾಕೃತಿಯ ಹೊರಕೋನಗಳ ಮೊತ್ತವನ್ನು ಕೂಡ ತಿಳ್ಕೊಂಡಿದ್ದೇವೆ ಎಷ್ಟು 360 ಡಿಗ್ರಿ ಮುಖ್ಯವಾಗಿ ನಾವು ಕಲಿತಿರುವಂತದ್ದು ಚತುರ್ಭುಜ ಚತುರ್ಭುಜದ ಒಳಕೋನಗಳ ಮೊತ್ತ ಎಷ್ಟು 360 ಡಿಗ್ರಿ ಅದೇ ರೀತಿ ಚತುರ್ಭುಜದ ಹೊರಕೋನಗಳ ಮೊತ್ತ ಎಷ್ಟು 360 ಡಿಗ್ರಿ ಇದಿಷ್ಟು ವಿಷಯಗಳನ್ನು ತಿಳ್ಕೊಂಡು ಇದಕ್ಕೆ ಸಂಬಂಧಪಟ್ಟ ಅಭ್ಯಾಸ ಲೆಕ್ಕಗಳನ್ನು ಉದಾಹರಣೆ ಲೆಕ್ಕಗಳನ್ನು ನೀಟಾಗಿ ಅಭ್ಯಾಸ ಮಾಡಿದ್ದೇವೆ ಇಂದಿನ ತರಗತಿಯಲ್ಲಿ ನಾವು ಚತುರ್ಭುಜಗಳ ವಿಧಗಳು ಚತುರ್ಭುಜದಲ್ಲಿ ಯಾವುದೆಲ್ಲ ವಿಧಗಳಿದ್ದಾವೆ ಅವುಗಳನ್ನು ಯಾವ ಆಧಾರದ ಮೇಲೆ ವಿಂಗಡಣೆ ಮಾಡಲಾಗಿದೆ ಮತ್ತೆ ಅವುಗಳ ಗುಣಲಕ್ಷಣ ಏನು ಅನ್ನೋದನ್ನ ತಿಳ್ಕೊಳ್ತಾ ಹೋಗೋಣ ಚತುರ್ಭುಜದ ವಿಧಗಳು ಕಲಿಯೋದಕ್ಕಿಂತ ಮುಂಚೆ ಅವುಗಳನ್ನು ಯಾವ ಆಧಾರದಲ್ಲಿ ವಿಂಗಡಣೆ ಮಾಡಿದ್ದಾರೆ ಅನ್ನೋದನ್ನ ತಿಳ್ಕೊಳ್ಳಬೇಕು ಈಗ ನಾನು ನಿಮಗೆ ಒಂದಷ್ಟು ಚಿತ್ರಗಳನ್ನು ತೋರಿಸ್ತೇನೆ ಆ ಚಿತ್ರಗಳನ್ನು ಗಮನಿಸಿ ಚತುರ್ಭುಜಗಳನ್ನು ವಿಂಗಡಣೆ ಮಾಡಬಹುದು ಅಥವಾ ಮಾಡಲಿಕ್ಕೆ ಆಗೋದಿಲ್ಲವಾ ಅಂತ ಹೇಳಿ ನೀವು ತಿಳ್ಕೊಳ್ಳಬೇಕು ಒಂದನೇ ಚಿತ್ರ ಎರಡನೇ ಚಿತ್ರ ಮೂರನೇ ಚಿತ್ರ ನಾಲ್ಕು ಐದು ಆರು ಇಲ್ಲಿ ಒಟ್ಟು ಆರು ಚಿತ್ರಗಳನ್ನು ಕೊಡಲಾಗಿದೆ ಆರು ಚಿತ್ರಗಳು ಕೂಡ ಚತುರ್ಭುಜಗಳ ಯಾಕೆ ಪ್ರತಿ ಚತುರ್ಭುಜವು ಅಥವಾ ಪ್ರತಿ ಚಿತ್ರವು ಪ್ರತಿ ಆಕೃತಿಯು ನಾಲ್ಕು ರೇಖಾಖಂಡಗಳಿಂದ ಆವೃತವಾದ ಆಕೃತಿ ಹಾಗಾಗಿ ಈ ಆರು ಚಿತ್ರಗಳು ಕೂಡ ಚತುರ್ಭುಜಗಳೇ ಹಾಗಾದರೆ ಇವುಗಳನ್ನು ಹೇಗೆ ವಿಂಗಡಣೆ ಮಾಡುವುದು ಯಾವ ಆಧಾರದ ಮೇಲೆ ಸರಿಯಾಗಿ ಗಮನಿಸಿ ಬಾಹುಗಳನ್ನು ಗಮನಿಸಿ ಹಾಗೆ ಕೋನಗಳನ್ನು ಗಮನಿಸಿ ಚತುರ್ಭುಜಗಳು ಹೊಂದಿರುವ ಬಾಹುಗಳ ಅಳತೆ ಹಾಗೆ ಅವುಗಳ ನಡುವೆ ಇರುವಂತಹ ಅಂತರ ಇವುಗಳನ್ನು ಆಧರಿಸಿ ನಾವು ಚತುರ್ಭುಜಗಳನ್ನು ವಿಂಗಡಣೆ ಮಾಡಬಹುದು ಹಾಗೆ ಅವುಗಳು ಹೊಂದಿರುವ ಕೋನದ ಗುಣಲಕ್ಷಣಗಳನ್ನು ಆಧರಿಸಿ ಕೂಡ ನಾವು ಚತುರ್ಭುಜಗಳನ್ನು ಬೇರೆ ಬೇರೆ ರೀತಿಯಲ್ಲಿ ವಿಂಗಡಣೆ ಮಾಡಬಹುದು ಈಗ ನಾವು ಆ ಚತುರ್ಭುಜದ ವಿಧಗಳನ್ನು ನೋಡ್ತಾ ಹೋಗೋಣ ಮುಖ್ಯವಾಗಿ ಚತುರ್ಭುಜಗಳನ್ನು ಮೂರು ವಿಧಗಳಾಗಿ ವಿಂಗಡಣೆ ಮಾಡಲಾಗಿದೆ ಅದರಲ್ಲಿ ಮೊದಲನೆಯದು ಈ ರೀತಿಯ ಆಕೃತಿ ಇದ್ದರೆ ಅದಕ್ಕೆ ನಾವು ತ್ರಾಪಿಜ್ಯ ಅಂತ ಹೇಳಿ ಕರಿತೇವೆ ಅದನ್ನು ಯಾಕೆ ತ್ರಾಪಿಜ್ಯ ಅಂತ ಹೇಳಿ ಕರೀತಾರೆ ಅದರ ಗುಣಲಕ್ಷಣ ಏನು ನಾವು ಮುಂದಕ್ಕೆ ತಿಳಿತ ಹೋಗೋಣ ನೆಕ್ಸ್ಟ್ ಈ ರೀತಿಯ ಆಕೃತಿ ಇದ್ದರೆ ಇದನ್ನು ನೀವು ಗಮನಿಸಿರಬಹುದು ಗಾಳಿಪಟ ಇದಕ್ಕೆ ನಾವು ಪತಂಗ ಅಂತ ಹೇಳಿ ಪತಂಗ ಅಂತ ಹೇಳಿ ಕರೀತೇವೆ ನೆಕ್ಸ್ಟ್ ಈ ರೀತಿಯ ಆಕೃತಿ ಇದ್ದರೆ ಇದಕ್ಕೆ ನಾವು ಸಮಾಂತರ ಚತುರ್ಭುಜ ಅಂತ ಹೇಳಿ ಕರೀತೇವೆ ಯಾಕೆ ಸಮಾಂತರ ಚತುರ್ಭುಜ ಅದನ್ನು ನಾವು ಮುಂದಕ್ಕೆ ತಿಳಿತ ಹೋಗೋಣ ನೆಕ್ಸ್ಟ್ ಈ ಸಮಾಂತರ ಚತುರ್ಭುಜ ಮೂರು ರೂಪಾಂತರಗಳನ್ನು ಹೊಂದಿದೆ ಒಂದನೆಯದು ವಜ್ರಾಕೃತಿ ಈ ರೀತಿಯ ಆಕೃತಿಗೆ ವಜ್ರಾಕೃತಿ ಅಂತ ಹೇಳಿ ಕರೀತೇವೆ ಅದೇ ರೀತಿ ಇದು ನಿಮಗೆ ಗೊತ್ತುಂಟು ಯಾವ ಆಕೃತಿ ಇದು ಆಯತ ಅದೇ ರೀತಿ ಇದು ಯಾವ ಆಕೃತಿ ಚೌಕ ಆಯತ ಚೌಕ ವಜ್ರಾಕೃತಿ ಸಮಾಂತರ ಚತುರ್ಭುಜದ ರೂಪಾಂತರಗಳು ಮುಖ್ಯವಾಗಿ ಮೂರು ವಿಧಗಳು ತ್ರಾಪಿಜ್ಯ ಪತಂಗ ಸಮಾಂತರ ಚತುರ್ಭುಜ ಇನ್ನು ಮುಂದಕ್ಕೆ ಚತುರ್ಭುಜದ ವಿಧಗಳಲ್ಲಿ ನಾವು ಒಂದೊಂದನ್ನೇ ನೋಡ್ತಾ ಹೋಗೋಣ ಉದಾಹರಣೆಗೆ ತ್ರಾಪಿಜ್ಯ ಅಂದ್ರೆ ಏನು ಅವುಗಳ ಗುಣಲಕ್ಷಣ ಏನು ಅಂತ ಹೇಳಿ ಒಂದೊಂದಾಗಿ ನೋಡ್ತಾ ಹೋಗೋಣ ಮೊದಲನೇ ವಿಧ ತ್ರಾಪಿಜ್ಯ ಈಗ ನಿಮಗೆ ಅಲ್ಲಿ ಒಂದು ಆಕೃತಿ ಕಾಣಿಸ್ತಾ ಉಂಟು ಅದೇ ಆಕೃತಿಯನ್ನು ನಾನು ಇಲ್ಲಿ ವಿವರಣೆಗೆ ಇಲ್ಲಿ ಬರೆದಿದ್ದೇನೆ ಎ ಬಿ ಸಿ ಡಿ ಒಂದು ತ್ರಾಪಿಜ್ಯ ಯಾಕೆ ಇದನ್ನ ಆಕೃತಿಯನ್ನ ತ್ರಾಪಿಜ್ಯ ಅಂತ ಹೇಳಿ ಕರೀತಾರೆ ಅವುಗಳ ಬಾಹುಗಳಲ್ಲಿ ಏನು ಲಕ್ಷಣ ಉಂಟು ಕೋನಗಳಲ್ಲಿ ಏನು ಲಕ್ಷಣ ಉಂಟು ಕರ್ಣಗಳಲ್ಲಿ ಏನು ಲಕ್ಷಣ ಉಂಟು ಅವುಗಳನ್ನು ನಾವೀಗ ನೋಡ್ತಾ ಹೋಗೋಣ ಯಾಕೆ ಈ ರೀತಿಯ ಆಕೃತಿಯನ್ನು ತ್ರಾಪಿಜ್ಯ ಅಂತ ಹೇಳಿ ಕರೀಬೇಕು ಗಮನಿಸಿ ಎ ಬಿ ಸಿ ಡಿ ಒಂದು ಚತುರ್ಭುಜ ಚತುರ್ಭುಜದಲ್ಲಿ ಇದು ತ್ರಾಪಿಜ್ಯ ಇವುಗಳ ಬಾಹುಗಳನ್ನು ಗಮನಿಸಿ ಎಷ್ಟು ಬಾಹುಗಳುಂಟು ನಾಲ್ಕು ಬಾಹುಗಳುಂಟು ಎ ಬಿ ಬಿ ಸಿ ಸಿ ಡಿ ಡಿ ಎ ಈ ನಾಲ್ಕು ಬಾಹುಗಳಲ್ಲಿ
ಎ ಬಿ ಗೆ ಅಭಿಮುಖ ಬಾಹು ಡಿ ಸಿ ಅಭಿಮುಖ ಅಂತ ಹೇಳಿದ್ರೆ ಎದುರು ಬದುರು ಇರುವಂತಹ ಬಾಹು ಅದೇ ರೀತಿ ಎ ಡಿ ಬಾಹುವಿಗೆ ಅಭಿಮುಖ ಬಾಹು ಯಾವುದು ಬಿ ಸಿ ಇಲ್ಲಿ ನೋಡಿ ಎ ಬಿ ಗೆ ಅಭಿಮುಖವಾದ ಬಾಹು ಡಿ ಸಿ ಸಮಾಂತರವಾಗಿದೆ ಅಂದರೆ ಇವುಗಳ ನಡುವಿನ ಅಂತರ ಏನಾಗಿದೆ ಸಮನಾಗಿದೆ ಇಲ್ಲೂ ಕೂಡ 5 ಸೆಂಟಿಮೀಟರ್ ಇದ್ದರೆ ಇಲ್ಲೂ ಕೂಡ 5 ಸೆಂಟಿಮೀಟರ್ ಇದನ್ನು ನೀವು ಹಿಂದಕ್ಕೆ ಕೂಡ ಈ ರೀತಿ ವೃದ್ಧಿಸ್ತಾ ಹೋದರೆ ಅಥವಾ ಮುಂದಕ್ಕೆ ಈ ರೀತಿ ವೃದ್ಧಿಸ್ತಾ ಹೋದರೂ ಕೂಡ ಇವುಗಳು ರೈಲಿನ ಹಳಿಯಲ್ಲಿ ಉದಾಹರಣೆಗೆ ರೈಲಿನ ಹಳಿಯಲ್ಲಿ ಒಂದೇ ನೇರದಲ್ಲಿ ಹೋಗ್ತಾ ಇರ್ತದೆ ಅವುಗಳು ಒಂದಕ್ಕೊಂದು ಕೂಡುವುದಿಲ್ಲ ಛೇದಿಸುವುದಿಲ್ಲ ಅವುಗಳ ನಡುವಿನ ಅಂತರ ಏನಾಗಿರ್ತದೆ ಸಮನಾಗಿರ್ತದೆ ಒಂದು ಚತುರ್ಭುಜದಲ್ಲಿ ಒಂದು ಜೊತೆ ಬಾಹುಗಳು ಸಮಾಂತರವಾಗಿದ್ದರೆ ಅಂತಹ ಚತುರ್ಭುಜವನ್ನು ನಾವು ತ್ರಾಪಿಜ್ಯ ಅಂತ ಹೇಳಿ ಕರೀತೇವೆ ಹಾಗಾದರೆ ಇನ್ನೊಂದು ಜೊತೆ ಅಭಿಮುಖ ಬಾಹು ಉಂಟು ಯಾವುದು AD ಮತ್ತೆ BC ಇವುಗಳನ್ನು ನೀವು ವೃದ್ಧಿಸಿದರೆ ಏನಾಗ್ತದೆ ಇದೇ ರೀತಿ ಯಾವುದೋ ಒಂದು ಬಿಂದುವಿನಲ್ಲಿ ಎರಡು ರೇಖಾಖಂಡಗಳು ಸಂಧಿಸುತ್ತದೆ ಆಗ ಅದು ಸಮಾಂತರ ರೇಖಾಖಂಡ ಅಂತ ಹೇಳಿ ನಾವು ಕರೀಲಿಕ್ಕೆ ಆಗೋದಿಲ್ಲ ತ್ರಾಪಿಜ್ಯ ಆಗಬೇಕು ಅಂತ ಹೇಳಿದರೆ ಯಾವುದಾದರೂ ಒಂದು ಜೊತೆ ಬಾಹುಗಳು ಸಮಾಂತರವಾಗಿದ್ದರೆ ಅಂತಹ ಒಂದು ಚತುರ್ಭುಜವನ್ನು ನಾವು ಸಮಾಂತರ ಚತುರ್ಭುಜ ಅಂತ ಹೇಳಿ ಕರೀತೇವೆ ಒಂದು ಜೊತೆ ಸಮಾಂತರ ಬಾಹುಗಳನ್ನು ಹೊಂದಿರುವ ಚತುರ್ಭುಜವನ್ನು ತ್ರಾಪಿಜ್ಯ ಅಂತ ಹೇಳಿ ಕರೀತೇವೆ ಈಗ ಈ ತ್ರಾಪಿಜ್ಯದ ಲಕ್ಷಣಗಳನ್ನು ನೋಡ್ತಾ ಹೋಗೋಣ ಯಾವೆಲ್ಲ ಲಕ್ಷಣಗಳನ್ನು ಹೊಂದಿದೆ ಬಾಹುಗಳಿಗೆ ಕೋನಗಳಿಗೆ ಕರ್ಣಗಳಿಗೆ ಸಂಬಂಧಪಟ್ಟಂತೆ ಮೊದಲನೇ ಲಕ್ಷಣ ಈಗಾಗಲೇ ನಾವು ತಿಳ್ಕೊಂಡಿದ್ದೇವೆ ಬಾಹುಗಳಿಗೆ ಸಂಬಂಧಪಟ್ಟಂತೆ ಏನು ಒಂದು ಜೊತೆ ಸಮಾಂತರ ಬಾಹುಗಳನ್ನು ಹೊಂದಿದೆ ಎ ಬಿ ಸಿ ಡಿ ತ್ರಾಪಿಜ್ಯದಲ್ಲಿ ಸಮಾಂತರ ಬಾಹುಗಳು ಯಾವುದು ಎ ಬಿ ಮತ್ತು ಡಿ ಸಿ ಎ ಬಿಗೆ ಸಮಾಂತರ ಬಾಹು ಡಿ ಸಿ ಈ ಎರಡು ಬಾಹುಗಳು ಸಮಾಂತರವಾಗಿಲ್ಲ ಸಮಾಂತರವಾಗಿರುವ ಬಾಹುಗಳು ಎ ಬಿ ಮತ್ತು ಡಿ ಸಿ ಇದು ಮೊದಲನೇ ಲಕ್ಷಣ ಈಗ ಕೋನಗಳಿಗೆ ಸಂಬಂಧಪಟ್ಟಂತೆ ನೋಡಿ ಎ ಬಿಂದುವಿನಲ್ಲಿ ಕೋನ ಉಂಟಾಗಿದೆ ಡಿ ಬಿ ಬಿಂದುವಿನಲ್ಲಿ ಹಾಗೂ ಸಿ ಬಿಂದುವಿನಲ್ಲಿ ಕೋನಗಳು ಉಂಟಾಗಿದೆ ಎ ಬಿಂದುವಿನಲ್ಲಿ ಉಂಟಾದ ಕೋನಕ್ಕೆ ಅಭಿಮುಖ ಕೋನ ಸಿ ಬಿಂದುವಿನಲ್ಲಿ ಉಂಟಾದ ಕೋನ ಅಂದರೆ ಎದುರು ಬದರಾಗಿರುವಂತಹ ಕೋನ ಪಕ್ಕದಲ್ಲಿರುವ ಕೋನ ಎ ಬಿಂದುವಿನಲ್ಲಿ ಇರುವ ಕೋನಕ್ಕೆ ಪಕ್ಕದಲ್ಲಿರುವ ಕೋನ ಬಿ ಬಿಂದುವಿನಲ್ಲಿರುವ ಕೋನ ಈ ಎರಡು ಕೋನಗಳು ಪಾರ್ಶ್ವಕೋನಗಳು ಹಾಗೆ ಎ ಬಿಂದುವಿನಲ್ಲಿರುವ ಕೋನಕ್ಕೆ ಪಾರ್ಶ್ವಕೋನ ಯಾವುದು ಇನ್ನೊಂದು ಡಿ ಡಿ ಬಿಂದುವಿನಲ್ಲಿ ಉಂಟಾಗಿರುವ ಕೋನ ಇದೆರಡು ಪಾರ್ಶ್ವಕೋನಗಳು ಎ ಬಿಂದುವಿನಲ್ಲಿ ಉಂಟಾಗಿರುವ ಕೋನಕ್ಕೆ ಅಭಿಮುಖ ಕೋನ ಯಾವುದು ಸಿ ಬಿಂದುವಿನಲ್ಲಿ ಉಂಟಾಗಿರುವ ಕೋನಗಳು ಒಂದು ತ್ರಾಪಿಜ್ಯ ಆಗಬೇಕು ಅಂತ ಹೇಳಿದರೆ ಕೋನಗಳಿಗೆ ಸಂಬಂಧಪಟ್ಟಂತೆ ಸಮಾಂತರವಲ್ಲದ ಬಾಹುಗಳಲ್ಲಿ ಉಂಟಾಗಿರುವ ಪಾರ್ಶ್ವಕೋನಗಳ ಮೊತ್ತ 180 ಡಿಗ್ರಿಗೆ ಸಮನಾಗಿರಬೇಕು ಇಲ್ಲಿ ಸಮಾಂತರವಲ್ಲದ ಬಾಹುಗಳು ಯಾವುದು ಈ ಎ ಬಿ ಸಿ ಡಿ ತ್ರಾಪಿಜ್ಯದಲ್ಲಿ ಸಮಾಂತರವಲ್ಲದ ಬಾಹು ಯಾವುದು ಎ ಡಿ ಮತ್ತು ಬಿ ಸಿ ಈ ಬಾಹುಗಳಲ್ಲಿ ಉಂಟಾಗಿರುವ ಪಾರ್ಶ್ವಕೋನಗಳು ಯಾವುದೆಲ್ಲ ಕೋನ ಎ ಮತ್ತು ಕೋನ ಡಿ ಎ ಡಿ ಬಾಹುವಿನಲ್ಲಿ ಬಿ ಸಿ ಬಾಹುವಿನಲ್ಲಿ ಕೋನ ಬಿ ಮತ್ತು ಕೋನ ಸಿ ಇವುಗಳ ಮೊತ್ತ 180 ಡಿಗ್ರಿಗೆ ಸಮನಾಗಿರ್ತದೆ ಅಂದರೆ ಕೋನ ಎ ಕೂಡಿಸು ಕೋನ ಡಿ ಸಮ 180 ಡಿಗ್ರಿ ಸಮಾಂತರವಲ್ಲದ ಬಾಹುಗಳ ಪಾರ್ಶ್ವಕೋನಗಳ ಮೊತ್ತ 180 ಡಿಗ್ರಿಗೆ ಸಮನಾಗಿರ್ತದೆ ಅದೇ ರೀತಿ ಇನ್ನೊಂದು ಜೊತೆ ಪಾರ್ಶ್ವಕೋನಗಳುಂಟು ಬಿ ಸಿ ಬಾಹುವಿನಲ್ಲಿ ಕೋನ ಬಿ ಕೂಡಿಸು ಕೋನ ಸಿ ಸಮ 180 ಡಿಗ್ರಿ ಇದು ಎರಡನೇ ಲಕ್ಷಣ ಸಮಾಂತರವಲ್ಲದ ಬಾಹುಗಳ ಪಾರ್ಶ್ವಕೋನಗಳ ಮೊತ್ತ 180 ಡಿಗ್ರಿಗೆ ಸಮನಾಗಿರ್ತದೆ ಹೀಗಾದರೆ ಮಾತ್ರ ಅದೊಂದು ತ್ರಾಪಿಜ್ಯ ಆಗಲಿಕ್ಕೆ ಸಾಧ್ಯ ಆಗ್ತದೆ ಅದೇ ರೀತಿ ಡಿ ಎ ಬಿ ಸಿ ಡಿ ತ್ರಾಪಿಜ್ಯಕ್ಕೆ ಕರ್ಣವನ್ನು ಎಳಿಬೋದಾ ಎಳಿಬೋದು ಕರ್ಣ ಅಂತ ಹೇಳಿದರೆ ಏನು ಕ್ರಮಾನುಗತವಲ್ಲದ ಬಿಂದುಗಳನ್ನು ಸೇರಿಸುವ ರೇಖಾಖಂಡ ಡಿಯಿಂದ ಎಗೆ ಎಳೆದರೆ ಅದು ರೇಖಾಖಂಡ ಆಯಿತು ಕರ್ಣ ಆಗೋದಿಲ್ಲ ಡಿಯಿಂದ ಸಿಗೆ ಅದು ಕೂಡ ಬಾಹುವಾಯಿತು ಕರ್ಣ ಆಗೋದಿಲ್ಲ ಡಿಯಿಂದ ಬಿಗೆ ನೋಡಿ ಡಿಯಿಂದ ಬಿಗೆ ನಾವೊಂದು ಕರ್ಣವನ್ನು ಎಳಿಬೋದು ಅದೇ ರೀತಿ ಇನ್ನೊಂದು ಕರ್ಣವನ್ನು ಎಳಿಬೋದಾ ಎಳಿಬೋದು ಎಯಿಂದ ಸಿಗೆ ಅದೇ ರೀತಿ ಎಯಿಂದ ಸಿಗೆ ಎರಡು ಕರ್ಣಗಳನ್ನು ಎಳಿಬೋದು ಈ ಕರ್ಣಗಳು ಪರಸ್ಪರ ಛೇದಿಸುತ್ತದೆ ತ್ರಾಪಿಜ್ಯದಲ್ಲಿ ಕರ್ಣಗಳು ಪರಸ್ಪರ ಛೇದಿಸುತ್ತದೆ ಈ ಮೂರು ತ್ರಾಪಿಜ್ಯದ ಮುಖ್ಯವಾದ ಲಕ್ಷಣಗಳು ಮೊದಲನೇ ಲಕ್ಷಣ ಒಂದು ಜೊತೆ ಸಮಾಂತರ ಬಾಹುಗಳನ್ನು ಹೊಂದಿದೆ ತ್ರಾಪಿಜ್ಯ ಎರಡನೆಯದು ಸಮಾಂತರವಲ್ಲದ ಬಾಹುಗಳ ಪಾರ್ಶ್ವಕೋನಗಳ ಮೊತ್ತ 180 ಡಿಗ್ರಿಗೆ ಸಮನಾಗಿರ್ತದೆ ಅದೇ ರೀತಿ ಕರ್ಣಗಳು ಪರಸ್ಪರ ಛೇದಿಸುತ್ತದೆ ಇದಿಷ್ಟು ಅರ್ಥ ಆಯಿತು ಅಂತ ಹೇಳಿ ಅಂದ್ಕೊಂಡಿದ್ದೇನೆ ಅದೇ ರೀತಿ ನಾವು ಈಗ ಮುಂದಕ್ಕೆ ತ್ರಾಪಿಜ್ಯ ಆಯಿತು ಎರಡನೇ ವಿಧ ಚತುರ್ಭುಜದಲ್ಲಿ ಪತಂಗ
ಚತುರ್ಭುಜದ ಎರಡನೇ ವಿಧ ಪತಂಗ. ಪತಂಗ ಅಂದ್ರೆ ಏನು ಮತ್ತೆ ಆ ಪತಂಗದ ಲಕ್ಷಣಗಳನ್ನು ನಾವೀಗ ನೋಡ್ತಾ ಹೋಗೋಣ. ಪತಂಗದ ಲಕ್ಷಣಗಳನ್ನು ಕಲಿಯೋದಕ್ಕಿಂತ ಮುಂಚೆ ನಾನು ನಿಮಗೆ ಒಂದು ಸನ್ನಿವೇಶ ಕೊಡ್ತೇನೆ. ಈಗ ನೀವು ಗಾಳಿಪಟವನ್ನು ನೋಡಿರ್ತೀರಿ, ಹೌದಲ್ವಾ? ಮಾಡಿರ್ತೀರಿ, ಕೆಲವರು ಹಾರಿಸಿರ್ತೀರಿ, ಕೆಲವರು ನೋಡಿರ್ತೀರಿ. ಈಗ ನೀವೇ ಮಾಡಿದ ಗಾಳಿಪಟ ಆದರೆ ಅದು ಬಾನಿನ ಎತ್ತರಕ್ಕೆ ಹಾರುವುದಿಲ್ಲ. ಯಾವ ರೀತಿ ಆಗ್ತದೆ ಅಂತ ಹೇಳಿ ನಾನು ವಿವರಿಸ್ತೇನೆ. ನೀವು ಗಾಳಿಪಟ ಮಾಡ್ತೀರಿ, ಅದನ್ನು ಹಿಡ್ಕೊಂಡು ಓಡೋಗ್ತಾ ಇರಬೇಕಾದ್ರೆ ಅದು ಮೇಲೆ ಹಾರುವುದಿಲ್ಲ, ಬದಲಾಗಿ ಈ ರೀತಿಯಾಗಿ ಸುತ್ತಿ 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 ನಿಮ್ಮ ಹಿಂದೆಯೇ ಬರ್ತಾ ಇರ್ತದೆ, ಮೇಲೆ ಹೋಗುವುದಿಲ್ಲ. ಯಾಕಿರ್ಬೋದು ಯೋಚನೆ ಮಾಡಿದೀರಾ? ಯಾಕೆ ಅಂತ ಹೇಳಿದರೆ ನೀವು ಅಲ್ಲಿ ಒಂದಷ್ಟು ಗಣಿತದ ವಿಷಯಗಳನ್ನು ಪತಂಗ ಅಥವಾ ಗಾಳಿಪಟ ಮಾಡಬೇಕಾದ್ರೆ ಅಳವಡಿಸ್ಕೊಳ್ಬೇಕು. ಹಾಗೆ ಮಾಡಿದಾಗ ಮಾತ್ರ ಅದು ಬಾನಿನ ಎತ್ತರಕ್ಕೆ ಹಾರಲಿಕ್ಕೆ ಸಾಧ್ಯ ಆಗ್ತದೆ. ಈಗ ನೀವು ಈ ಪತಂಗದ ಅಥವಾ ಈ ಗಾಳಿಪಟದ ಇದರ ಲಕ್ಷಣವನ್ನು ತಿಳಿದುಕೊಳ್ತಾ ಹೋಗಿ ನಂತರ ಗಾಳಿಪಟವನ್ನು ಮಾಡಿ ಹಾರಿಸಿದರೆ ಅದು ಬಾನಿನ ಎತ್ತರಕ್ಕೆ ಹಾರಲಿಕ್ಕೆ ಸಾಧ್ಯ ಉಂಟು. ಹಾಗಾದರೆ ಇದರ ಲಕ್ಷಣವನ್ನು ಕಲಿಬೇಕೋ ಬೇಡವೋ? ಎಸ್, ಕಲಿಬೇಕು. ಹಾಗಾಗಿ ಪತಂಗ ಎ ಬಿ ಸಿ ಡಿ ಅನ್ನು ನಾವು ಒಂದು ಚತುರ್ಭುಜ, ಅದರಲ್ಲಿ ಪತಂಗ ಅಂತೇಳಿ ಕರಿತೇವೆ. ಯಾಕೆ ಯಾಕೆ? ಅವುಗಳ ಬಾಹುಗಳನ್ನು ಗಮನಿಸಿ ನೋಡಿ. ಅದೇ ಚಿತ್ರವನ್ನು ನಾನಿಲ್ಲಿ ಪುನರ್ ಬರೆದಿದ್ದೇನೆ ಎ ಬಿ ಸಿ ಡಿ. ಎ ಬಿ ಸಿ ಡಿ ಒಂದು ಪತಂಗ, ಬಾಹುಗಳು ಎಷ್ಟಿದ್ದಾವೆ? ನಾಲ್ಕು. ನಾಲ್ಕು ಬಾಹುಗಳಿಂದ ಆವೃತವಾದ ಆಕೃತಿಗೆ ಚತುರ್ಭುಜ, ಅದರಲ್ಲಿ ಇದು ಪತಂಗ. ಎ ಬಿ ಬಿ ಸಿ ಸಿ ಡಿ ಡಿ ಎ. ಒಂದು ಪತಂಗ ಆಗಬೇಕು ಅಂತ ಹೇಳಿದರೆ ಅದರಲ್ಲಿ ಈ ಎ ಡಿ ಮತ್ತು ಬಿ ಸಿ ಬಾಹುಗಳನ್ನು, ಎ ಡಿ ಮತ್ತು ಡಿ ಸಿ ಬಾಹುಗಳನ್ನು ನಾವು ಪಾರ್ಶ್ವಬಾಹುಗಳು ಅಂತ ಹೇಳಿ ಕರಿತೇವೆ. ಡಿ ಬಿಂದುವಿನಲ್ಲಿ ಉಂಟಾದ ಪಾರ್ಶ್ವಬಾಹುಗಳು. ಅದೇ ರೀತಿ ಎ ಡಿ ಮತ್ತು ಎ ಬಿಯನ್ನು ಎ ಬಿಂದುವಿನಲ್ಲಿ ಉಂಟಾದ ಪಾರ್ಶ್ವಬಾಹುಗಳು ಅಂತ ಹೇಳಿ ಕರಿತೇವೆ. ನೀವು ಇದನ್ನು ಸರಿಯಾಗಿ ಗಮನಿಸಿದರೆ ಎ ಡಿ ಮತ್ತು ಡಿ ಸಿ ಯ ಅಳತೆ ಸಮನಾಗಿರುವುದನ್ನು ಗಮನಿಸ್ಬೋದು. ಉದಾಹರಣೆಗೆ ಇದು 5 ಸೆಂಟಿಮೀಟರ್ ಇದ್ದರೆ ಡಿ ಸಿ ಯ ಅಳತೆ ಕೂಡ 5 ಸೆಂಟಿಮೀಟರ್ ಇರಬೇಕು. ಯಾವಾಗ ಅದೊಂದು ಪತಂಗ ಆಗಬೇಕು ಅಂತ ಆದರೆ, ಅಂದರೆ ಇದರ ಅರ್ಥ ಏನು ಅಂತ ಹೇಳಿದರೆ ಪಾರ್ಶ್ವಬಾಹುಗಳ ಅಳತೆ ಸಮನಾಗಿರಬೇಕು. ಇದು ಒಂದು ಜೊತೆ ಪಾರ್ಶ್ವಬಾಹುವಿನ ಕಥೆ ಆದರೆ ಇಲ್ಲಿ ಇನ್ನೊಂದು ಜೊತೆ ಪಾರ್ಶ್ವಬಾಹು ಉಂಟು. ಯಾವುದು? ಎ ಬಿ ಮತ್ತು ಬಿ ಸಿ. ಇದೆರಡು ಬಾಹುಗಳು ಪಾರ್ಶ್ವಬಾಹುಗಳು, ಇವುಗಳ ಅಳತೆ ಕೂಡ ಏನಾಗಿದೆ? ಸಮನಾಗಿದೆ. ಅದನ್ನು ಸೂಚಿಸಲಿಕ್ಕೆ ನಾವು ಈ ರೀತಿಯ ಚಿಹ್ನೆಗಳನ್ನು ಬಳಸ್ತೇವೆ. ಈ ರೀತಿ ಸೂಚಿಸಿದರೆ ಎ ಬಿ ಬಾಹು ಮತ್ತು ಬಿ ಸಿ ಬಾಹು ಸಮನಾದ ಅಳತೆಯನ್ನು ಹೊಂದಿದೆ ಅಂತೇಳಿ ಅರ್ಥ. ಅದೇ ರೀತಿ ಈ ರೀತಿ ಚಿಹ್ನೆಯನ್ನು ಸೂಚಿಸಿದರೂ ಕೂಡ ಎ ಡಿ ಬಾಹು ಮತ್ತು ಡಿ ಸಿ ಬಾಹು ಸಮನಾದ ಅಳತೆಯನ್ನು ಹೊಂದಿದೆ ಅಂತೇಳಿ ಅರ್ಥ. ಇಲ್ಲಿ ಎಷ್ಟು ಜೊತೆ ಪಾರ್ಶ್ವಬಾಹುಗಳಿದ್ದಾವೆ? ಇದು ಒಂದು ಜೊತೆ, ಇದು ಇನ್ನೊಂದು ಜೊತೆ, ಇದು ಒಂದು ಜೊತೆ, ಇದು ಇನ್ನೊಂದು ಜೊತೆ. ಒಂದು ಪತಂಗ ಆಗಬೇಕು ಅಂತ ಹೇಳಿದರೆ ಎರಡು ಜೊತೆ ಸಮಪಾರ್ಶ್ವಬಾಹುಗಳನ್ನು ಹೊಂದಿರುವ ಚತುರ್ಭುಜವನ್ನು ನಾವು ಪತಂಗ ಅಂತ ಹೇಳಿ ಕರಿತೇವೆ. ಇಲ್ಲಿ ಎರಡು ಜೊತೆ ಯಾವುದು? ಎ ಡಿ ಮತ್ತು ಡಿ ಸಿ, ಇದು ಒಂದು ಜೊತೆ. ಇನ್ನೊಂದು ಜೊತೆ ಯಾವುದು? ಎ ಬಿ ಮತ್ತು ಬಿ ಸಿ, ಇದು ಇನ್ನೊಂದು ಜೊತೆ ಪಾರ್ಶ್ವಬಾಹುಗಳು. ಪತಂಗ ಅಂತ ಹೇಳಿದರೆ ಎರಡು ಜೊತೆ ಸಮಪಾರ್ಶ್ವಬಾಹುಗಳನ್ನು ಹೊಂದಿರುವ ಚತುರ್ಭುಜವನ್ನು ನಾವು ಪತಂಗ ಅಂತ ಹೇಳಿ ಕರಿತೇವೆ. ಇದು ಅರ್ಥ ಆಯಿತು ಅಂತೇಳಿ ಅಂದ್ಕೊಂಡಿದ್ದೇನೆ. ಈಗ ಅವುಗಳ ಲಕ್ಷಣಗಳನ್ನು ನೋಡ್ತಾ ಹೋಗೋಣ. ಮೊದಲನೇ ಲಕ್ಷಣ ನಿಮಗೆ ಈಗಾಗಲೇ ಗೊತ್ತುಂಟು, ಏನು? ಬಾಹುಗಳಿಗೆ ಸಂಬಂಧಪಟ್ಟಂತೆ ಎಷ್ಟು ಜೊತೆ ಸಮಪಾರ್ಶ್ವಬಾಹುಗಳನ್ನು ಹೊಂದಿರಬೇಕು? ಎರಡು ಜೊತೆ ಸಮಪಾರ್ಶ್ವಬಾಹುಗಳನ್ನು ಹೊಂದಿರಬೇಕು. ಇದು ಮೊದಲನೇ ಲಕ್ಷಣ. ಈಗ ಕೋನಗಳಿಗೆ ಸಂಬಂಧಪಟ್ಟಂತೆ ನೋಡಿ, ಎ ಬಿಂದುವಿನಲ್ಲಿ ಕೋನ ಉಂಟಾಗಿದೆ, ಡಿ ಸಿ ಹಾಗೆ ಬಿ ಬಿಂದುವಿನಲ್ಲಿ ಕೂಡ ಕೋನಗಳು ಉಂಟಾಗಿದೆ. ಇವುಗಳನ್ನು ನಾವು ಶೃಂಗ ಕೋನಗಳು ಅಂತ ಹೇಳಿ ಕೂಡ ಕರಿತೇವೆ. ಯಾಕಂತೇಳಿದರೆ ಎ ಬಿ ಸಿ ಡಿ ಅನ್ನೋದು ಶೃಂಗಬಿಂದು, ಶೃಂಗಬಿಂದುವಿನಲ್ಲಿ ಉಂಟಾಗಿರುವ ಕೋನಗಳು ಶೃಂಗ ಕೋನಗಳು. ಈಗ ಪತಂಗ ಆಗಬೇಕು ಅಂತ ಹೇಳಿದರೆ ಕೋನಗಳಿಗೆ ಸಂಬಂಧಪಟ್ಟಂತೆ ಇನ್ನೊಂದು ಲಕ್ಷಣ ಏನು ಅಂತ ಹೇಳಿದರೆ ಒಂದು ಜೊತೆ ಅಭಿಮುಖ ಬಾಹುಗಳು ಸಮನಾಗಿರಬೇಕು. ಇಲ್ಲಿ ಎ ಬಿಂದುವಿನಲ್ಲಿ ಉಂಟಾಗಿರುವ ಕೋನಕ್ಕೆ ಅಭಿಮುಖ ಕೋನ ಯಾವುದು? ಎಸ್, ಸಿ ಬಿಂದುವಿನಲ್ಲಿ ಉಂಟಾಗಿರುವ ಕೋನ. ಈ ಎರಡೂ ಕೋನಗಳು ಅಭಿಮುಖ ಕೋನಗಳು. ಅದೇ ರೀತಿ ಡಿ ಬಿಂದುವಿನಲ್ಲಿ ಉಂಟಾಗಿರುವ ಕೋನಕ್ಕೆ ಅಭಿಮುಖ ಕೋನ ಯಾವುದು? ಬಿ ಬಿಂದುವಿನಲ್ಲಿ ಉಂಟಾಗಿರುವ ಕೋನ. ಪತಂಗ ಆಗಬೇಕು ಅಂತ ಹೇಳಿದರೆ ಒಂದು ಜೊತೆ ಅಭಿಮುಖ ಕೋನಗಳು ಸಮನಾಗಿರಬೇಕು. ಅದು ಇದು ಕೂಡ ಆಗಿರ್ಬೋದು ಅಥವಾ ಈ ಕೋನಗಳು ಕೂಡ ಆಗಿರಬೇಕು, ಯಾವುದಾದ್ರೂ ಒಂದು ಜೊತೆ. ಈ ಚಿತ್ರವನ್ನು ಗಮನಿಸಿದಾಗ ಯಾವ ಅಭಿಮುಖ ಕೋನಗಳು ಸಮನಾಗಿದೆ ಅಂತೇಳಿ ನಿಮಗೆ ಅನ್ನಿಸ್ತದೆ? ಕೋನ ಎ ಮತ್ತು ಕೋನ ಸಿ, ಈ ಎರಡೂ ಅಭಿಮುಖ ಕೋನಗಳು ಪರಸ್ಪರ ಸಮನಾಗಿದೆ. ಒಂದು
ಚತುರ್ಭುಜ ಪತಂಗ ಆಗಬೇಕು ಅಂತ ಹೇಳಿದ್ರೆ ಒಂದು ಜೊತೆ ಅಭಿಮುಖ ಕೋನಗಳು ಸಮನಾಗಿರಬೇಕು ಯಾವುದೆಲ್ಲ ಇಲ್ಲಿ ಈ ಚಿತ್ರದಲ್ಲಿ ಕೋನ ಎ ಸಮ ಕೋನ ಸಿ ಕೋನ ಎ ಮತ್ತು ಕೋನ ಸಿ ಅಭಿಮುಖ ಕೋನಗಳು ಎರಡನೇ ಲಕ್ಷಣ ಏನು ಒಂದು ಜೊತೆ ಅಭಿಮುಖ ಕೋನಗಳು ಸಮನಾಗಿರಬೇಕು ಹಾಗೆ ಸಮನಾಗಿದ್ರೆ ಅದು ಒಂದು ಪತಂಗ ಆಗ್ತದೆ ಅದೇ ರೀತಿ ಮೂರನೇ ಲಕ್ಷಣ ಇದಕ್ಕೆ ನಾವು ಕರ್ಣಗಳನ್ನು ಎಳಿಬಹುದಾ ಎಳಿಬಹುದು ಕರ್ಣ ಅಂತ ಹೇಳಿದ್ರೆ ಕ್ರಮಾನುಗತವಲ್ಲದ ಬಿಂದುಗಳನ್ನು ಸೇರಿಸುವ ರೇಖಾಖಂಡಕ್ಕೆ ನಾವು ಏನಂತ ಹೇಳಿ ಕರೀತೇವೆ ಕರ್ಣ ಎ ಇಂದ ಡಿ ಗೆ ಇದು ಬಾಹು ಎ ಇಂದ ಬಿ ಗೆ ಇದು ಕೂಡ ಒಂದು ಬಾಹು ಎ ಇಂದ ಸಿ ಗೆ ನಾವು ಕರ್ಣವನ್ನು ಎಳಿಬಹುದು ಎ ಇಂದ ಸಿ ಗೆ ಒಂದು ಕರ್ಣ ಅದೇ ರೀತಿ ಇನ್ನೊಂದು ಕರ್ಣವನ್ನು ಎಳಿಬಹುದಾ ಎ ಡಿ ಬಿಂದುವಿನಿಂದ ಬಿ ಬಿಂದುವಿಗೆ ಇದರಲ್ಲಿ ನೀವು ಏನು ಗಮನಿಸಬೇಕು ಅಂತ ಹೇಳಿದರೆ ಈಗ ನಾವು ಎ ಸಿ ಅನ್ನೋದು ಒಂದು ಕರ್ಣ ಈ ಎ ಸಿ ಕರ್ಣವು ಇಲ್ಲಿ ಎ ಬಿಂದುವಿನಲ್ಲಿ ಉಂಟಾದ ಶೃಂಗಕೋನವನ್ನು ಅರ್ಧ ಮಾಡಿದೆ ನೋಡಿ ಇಲ್ಲಿ ಇಲ್ಲಿ ಒಂದು ಕೋನ ಉಂಟಾಗಿದೆ ಈ ಕರ್ಣ ಎಳೆಯುವುದರಿಂದ ಈ ಶೃಂಗಕೋನ ಏನಾಗಿದೆ ಅರ್ಧ ಆಗಿ ಡಿವೈಡ್ ಆಗಿದೆ ಇದು ಇದು 60 ಡಿಗ್ರಿ ಇದ್ದರೆ ಇದು 30 ಡಿಗ್ರಿ ಇದು 30 ಡಿಗ್ರಿ ಪತಂಗದ ಮೂರನೇ ಲಕ್ಷಣ ಕರ್ಣಗಳು ಶೃಂಗಕೋನವನ್ನು ಅರ್ಧಿಸುತ್ತದೆ ನೋಡಿ ಡಿ ಬಿಂದುವಿನಲ್ಲಿ ಶೃಂಗಕೋನ ಉಂಟಾಗಿದೆ ಡಿ ಬಿ ಕರ್ಣವು ಡಿ ಬಿಂದುವಿನಲ್ಲಿ ಉಂಟಾದ ಶೃಂಗಕೋನವನ್ನು ಪರಸ್ಪರ ಅರ್ಧಿಸುತ್ತದೆ ಅದೇ ರೀತಿ ಬಿ ಬಿಂದುವಿನಲ್ಲಿ ಸಿ ಬಿಂದುವಿನಲ್ಲಿ ಎ ಬಿಂದುವಿನಲ್ಲಿ ಇದರ ಅರ್ಥ ಏನು ಅಂತ ಹೇಳಿದರೆ ಕರ್ಣಗಳು ಶೃಂಗಕೋನವನ್ನು ಅರ್ಧಿಸುತ್ತದೆ ಈ ಕರ್ಣಗಳು ಪರಸ್ಪರ ಅರ್ಧಿಸುತ್ತದೆ ಅಂತ ಆಯಿತು ಯಾವ ರೀತಿ ಯಾವ ರೀತಿ ಅಂತ ಹೇಳಿದರೆ ಲಂಬವಾಗಿ ಉದಾಹರಣೆಗೆ ನಾವಿಲ್ಲಿ ಈ ಬಿಂದುವನ್ನು ಇ ಅಂತ ಹೇಳಿ ಕೊಟ್ಟರೆ ಡಿ ಇ ಎ ಕೋನ ಡಿ ಇ ಎ 90 ಡಿಗ್ರಿ ಆದರೆ ಕೋನ ಡಿ ಇ ಸಿ ಎಷ್ಟಾಗಬೇಕು ಅದು ಕೂಡ 90 ಡಿಗ್ರಿ ಅದೇ ರೀತಿ ಸಿ ಇ ಬಿ 90 ಡಿಗ್ರಿ ಅದೇ ರೀತಿ ಬಿ ಇ ಎ ಇದು ಕೂಡ 90 ಡಿಗ್ರಿ ಇದರ ಅರ್ಥ ಏನು ಅಂತ ಹೇಳಿದರೆ ಒಂದು ಪತಂಗದಲ್ಲಿ ಕರ್ಣಗಳು ಪರಸ್ಪರ ಲಂಬವಾಗಿ ಅರ್ಧಿಸುತ್ತದೆ ಇದು ಪತಂಗದ ನಾಲ್ಕನೇ ಲಕ್ಷಣ ಕರ್ಣಗಳು ಪರಸ್ಪರ ಲಂಬವಾಗಿ ಅರ್ಧಿಸುತ್ತದೆ ಯಾವುದೆಲ್ಲ ಲಕ್ಷಣಗಳು ಎರಡು ಜೊತೆ ಸಮಪಾರ್ಶ್ವಭಾವಗಳನ್ನು ಹೊಂದಿರಬೇಕು ಒಂದು ಜೊತೆ ಅಭಿಮುಖ ಕೋನಗಳು ಸಮನಾಗಿರಬೇಕು ಕರ್ಣಗಳು ಶೃಂಗಕೋನವನ್ನು ಅರ್ಧಿಸುತ್ತದೆ ಹಾಗೆ ಕರ್ಣಗಳು ಪರಸ್ಪರವಾಗಿ ಲಂಬವಾಗಿ ಅರ್ಧಿಸುತ್ತದೆ ಇದಿಷ್ಟು ಪತಂಗದ ಲಕ್ಷಣಗಳು ಈ ಲಕ್ಷಣಗಳನ್ನು ನೀವು ಗಮನದಲ್ಲಿ ಇಟ್ಕೊಂಡು ಗಾಳಿಪಟವನ್ನು ಮಾಡಿದ್ದೇ ಆದರೆ ಅದು ಬಾನಿನ ಎತ್ತರಕ್ಕೆ ಹಾರ್ತದೆ ಬೇಕಾದರೆ ನೀವು ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿ ನೋಡಿ ಇದಿಷ್ಟು ವಿಷಯಗಳು ತ್ರಾಪಿಜ್ಯ ಮತ್ತು ಪತಂಗಕ್ಕೆ ಸಂಬಂಧಪಟ್ಟಂತೆ ವಿದ್ಯಾರ್ಥಿಗಳೇ ಇಂದಿನ ತರಗತಿಯಲ್ಲಿ ನಾವು ಚತುರ್ಭುಜದ ವಿಧಗಳಲ್ಲಿ ತ್ರಾಪಿಜ್ಯ ಮತ್ತು ಪತಂಗ ಅಂದರೆ ಏನು ಅಂತೇಳಿ ತಿಳ್ಕೊಂಡಿದ್ದೇವೆ ಅವುಗಳ ಲಕ್ಷಣಗಳನ್ನು ಕೂಡ ಪಟ್ಟಿ ಮಾಡಿದ್ದೇವೆ ನಿಮಗೆ ಹೋಮ್ವರ್ಕ್ ಏನು ಅಂತ ಹೇಳಿದರೆ ಅವುಗಳಿಗೆ ಇರುವ ವ್ಯತ್ಯಾಸಗಳನ್ನು ನೀವು ಪಟ್ಟಿ ಮಾಡ್ತಾ ಹೋಗಬೇಕು ಹೇಗೆ ಬರೀತೀರಿ ತ್ರಾಪಿಜ್ಯ ಮತ್ತು ಪತಂಗ ತ್ರಾಪಿಜ್ಯ ಅಂದ್ರೇನು ಪತಂಗ ಅಂದ್ರೇನು ಕೋನಗಳಿಗೆ ಸಂಬಂಧಪಟ್ಟಂತೆ ಲಕ್ಷಣಗಳನ್ನು ಬರಿಬೇಕು ಹಾಗೆ ಕರ್ಣಗಳಿಗೆ ಸಂಬಂಧಪಟ್ಟಂತೆ ಲಕ್ಷಣಗಳನ್ನು ಬರಿಬೇಕು ಇಂದಿನ ತರಗತಿಯಲ್ಲಿ ಚತುರ್ಭುಜದ ವಿಧಗಳಾದ ತ್ರಾಪಿಜ್ಯ ಮತ್ತು ಪತಂಗದ ಬಗ್ಗೆ ತಿಳ್ಕೊಂಡಿದ್ದೇವೆ ಅಂದರೆ ಏನು ಅವುಗಳ ಲಕ್ಷಣಗಳು ಏನು ಅಂತ ಹೇಳಿ ಮುಂದಿನ ತರಗತಿಯಲ್ಲಿ ಚತುರ್ಭುಜದ ಇನ್ನೊಂದು ವಿಧವಾದ ಸಮಾಂತರ ಚತುರ್ಭುಜದ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ತಿಳ್ಕೊಳ್ಳೋಣ ಇಂದಿನ ತರಗತಿಯನ್ನು ಇಲ್ಲಿಗೆ ನಿಲ್ಲಿಸ್ತಾ ಇದ್ದೇನೆ ಎಲ್ಲರಿಗೂ ಧನ್ಯವಾದಗಳು